ಸದ್ಯ ಬಳ್ಳಾರಿ ಜೈಲಲ್ಲಿರುವ ದರ್ಶನ್ ಟಿವಿ ಬೇಕು ಅಂತ ಅಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರೆ. ಇಷ್ಟು ದಿನ ಟಿವಿ ಸಹವಾಸವೇ ಬೇಡ ಅಂತಿದ್ದವರು ಈಗ ಯೂಟರ್ನ್ ಹೊಡೆದಿದ್ದಾರೆ. ಜೈಲಲ್ಲಿ ಟಿವಿ ಬೇಕು ಅಂತ ಈಗ ಅಧಿಕಾರಿಗಳಿಗೆ ದರ್ಶನ್ ಅರ್ಜಿ ಕೊಟ್ಟಿದ್ದಾರಂತೆ. ಜೈಲು ಸಿಬ್ಬಂದಿಯ ಬಳಿ ಆರೋಪಿ ದರ್ಶನ್ ಟಿವಿಗಾಗಿ ಮನವಿ ಮಾಡಿದ್ದಾರೆ. ಸೆಲ್ನಲ್ಲಿ ಊಟ ವಿತರಣೆಯ ವೇಳೆ ಸಿಬ್ಬಂದಿ ಬಳಿ ದರ್ಶನ್ ಈ ಬಗ್ಗೆ ಕೇಳಿದ್ದಾರೆ. ಚಾರ್ಜ್ಶೀಟ್ ಸಲ್ಲಿಕೆ ವಿಚಾರದ ಬಗ್ಗೆಯೂ ಕೂಡ ದರ್ಶನ್ ಮಾತಾಡಿದ್ದಾರಂತೆ. ಸೊ ಏನಾಗ್ತಾ ಇದೆ ಅಥವಾ ಚಾರ್ಜ್ಶೀಟ್ ಸಲ್ಲಿಕೆ ಬಗ್ಗೆ ಈ ಹಿನ್ನೆಲೆಯಲ್ಲಿ ಟಿವಿ ಬೇಕು ಅಂತ ಈಗ ಕೇಳಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಜೈಲಿನ ನಿಯಮಗಳು ಏನು ಹೇಳುತ್ತೆ ನೋಡಿಕೊಂಡು ಅಧಿಕಾರಿಗಳು ಮುಂದುವರಿತಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಾನಂದ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ, ಇದುವರೆಗೂ ಕೂಡ ಜೈಲಲ್ಲಿ ಟಿವಿ ಬೇಡ ಅಂತಾನೆ ಇದ್ರು ದರ್ಶನ್, ಬಟ್ ಈಗ ಅದಕ್ಕೆ ಮನವಿ ಮಾಡಿದ್ದಾರೆ ಅಂತ, ಜೊತೆಗೆ ಚಾರ್ಜ್ಶೀಟ್ ಬಗ್ಗೆ ಸಿಬ್ಬಂದಿ ಜೊತೆಗೆ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಏನಾಗುತ್ತೋ ಏನೋ ಅನ್ನೋ ಭಯ ಇದೆಯಾ ದರ್ಶನ್ರಲ್ಲಿ ಚಾರ್ಜ್ಶೀಟ್ ಸಲ್ಲಿಕೆ ಬಗ್ಗೆ? ಆ ಕಾರಣಕ್ಕಾಗಿ ಈಗ ಮಾಹಿತಿಗಾಗಿ ಟಿವಿ ಕೇಳಿದ್ದಾರಾ? ವಿಜಯ್, ಮುಖ್ಯವಾಗಿ ಬಳ್ಳಾರಿ ಜೈಲಲ್ಲಿ ದರ್ಶನ್ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇರುವಂಥದ್ದು, ಹಾಗಾಗಿ ಈಗಿನೇನು ಕೆಲವೇ ದಿನಗಳ ಅಂದರೆ 2-3 ದಿನಗಳಲ್ಲೂ ಕೂಡ ದರ್ಶನ್ ಅವರ ಕೊಲೆ ಕೇಸ್ನ ಅಂದರೆ ದರ್ಶನ್ ಅವರು ಮಾಡಿದಂಥ ಕೊಲೆ ಕೇಸ್ನ ಚಾರ್ಜ್ಶೀಟ್ ಕೂಡ ಸಲ್ಲಿಕೆ ಆಗ್ತಿರುವಂಥದ್ದು, ಹಾಗಾಗಿ ಟಿವಿ ಬೇಡಿಕೆಯನ್ನು ದರ್ಶನ್ ಅವರು ಜೈಲಾಧಿಕಾರಿಗಳ ಮುಂದೆ ಇಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಅಂದರೆ ಕಳೆದ ಏನು 3-4 ದಿನಗಳ ಹಿಂದಷ್ಟೇ ಡಿ ಐ ಜಿ ಅವರು ಬಳ್ಳಾರಿ ಜೈಲಿಗೆ ಭೇಟಿಯನ್ನು ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ನಿಮಗೆ ಅನಿವಾರ್ಯ ಇದ್ದರೆ ಟಿವಿ ಫೆಸಿಲಿಟೀಸನ್ನು ತೊಗೊಳ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾಹಿತಿಯನ್ನು ದರ್ಶನ್ ಅವರಿಗೆ ತಿಳಿಸಿದ್ರು. ಆದರೆ ದರ್ಶನ್ ಅವರು ನನಗೆ ಸದ್ಯಕ್ಕೆ ಬೇಡ, ಟಿವಿ ಸವಾಸವೇ ಬೇಡ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಏನು ಅಧಿಕಾರಿಗಳಿಗೂ ಕೂಡ ಮಾಹಿತಿ ನೀಡಿದ್ರು. ಇದಾದ ನಂತರದಲ್ಲಿ ಕೆಲವೊಂದಿಷ್ಟು ಬುಕ್ಸ್ಗಳಿಗೆ ಅವಕಾಶವನ್ನು ದರ್ಶನ್ ಅವರು ಓದ್ತಕ್ಕಂಥ ಬುಕ್ಸ್ಗಳಿಗೆ ಅವಕಾಶವನ್ನು ಜೈಲಾಧಿಕಾರಿಗಳು ನೀಡಿದ್ರು. ಈ ನಿಟ್ಟಿನಲ್ಲಿ ಈಗಾಗಲೇ ದರ್ಶನ್ ಅವರಿಗೆ ಟಿವಿ ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಮಾಹಿತಿಯನ್ನು ಕೇಳಿರುವಂಥದ್ದು. ಯಾಕಂದರೆ ಈಗಾಗಲೇ ಚಾರ್ಜ್ಶೀಟ್ ಸಲ್ಲಿಕೆ ಕೂಡ ಏನು ಸನಿಹ ಆಗ್ತಿರುವಂಥದ್ದು, ಯಾವೆಲ್ಲ ಅಂಶಗಳು ಆ ಒಂದು ಚಾರ್ಜ್ಶೀಟಲ್ಲಿ ಉಲ್ಲೇಖ ಆಗುತ್ತೆ ಮತ್ತು ಬೇಲ್ಗೆ ಯಾವ ಥರನಾಗಿ ಅಪ್ಲೈ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳಲು ಈಗ ಟಿವಿ ಫೆಸಿಲಿಟಿಯನ್ನು ಅಂದರೆ ಹೈ ಸೆಕ್ಯೂರಿಟಿ ಸೆಲ್ನ 15ನೇ ನಂಬರ್ ಕೋಣೆಯಲ್ಲಿಗೆ ಈಗ ಟಿವಿಯನ್ನು ಅಳವಡಿಸೋಕೆ ಮನವಿಯನ್ನು ಮಾಡಿರುವಂಥದ್ದು. ಆದರೆ ಈಗಾಗಲೇ ಜೈಲಾ ಅಧಿಕಾರಿಗಳು ಕೂಡ ದರ್ಶನ್ ಅವರಿಗೆ ಕೆಲವೊಂದಿಷ್ಟು ಸ್ಪಷ್ಟತೆಯನ್ನು ಹೇಳಿರುವಂಥದ್ದು ಏನಂದರೆ, ಏಕೈಕಿ ಟಿವಿ ಕೇಳಿದ ತಕ್ಷಣವೇ ನಾವು ಆ ಟಿವಿಯನ್ನು ಅಳವಡಿಕೆ ಮಾಡಲಾಗೋದಿಲ್ಲ, ಬದಲಾಗಿ ಡಿ ಐ ಜಿ ಹಂತದಲ್ಲೇ ಆ ಒಂದು ತೀರ್ಮಾನ ಆಗಬೇಕಾಗುತ್ತೆ, ಹಾಗಾಗಿ ನೀವು ಮೊದಲಿಗೆ ಅರ್ಜಿಯನ್ನು ಸಲ್ಲಿಸಿ ಆ ನಂತರ ನಾವು ಟಿವಿಯನ್ನು ನಿಮಗೆ ಹಾಕಿಸಿಕೊಡ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಹೇಳಿರುವಂಥದ್ದು. ಅಂದರೆ ಈವರೆಗೂ ಕೂಡ ಅದು ಹೈ ಸೆಕ್ಯೂರಿಟಿ ಸೆಲ್ಗಳು ಏನಿದಾವಲ್ಲ ಅವು ತುಂಬ ಹಳೆಯದಾದ ಕಟ್ಟಡ ಆಗಿರುವುದರಿಂದ ಅಲ್ಲಿ ಈವರೆಗೂ ಕೂಡ ಅಂದರೆ ನಟೋರಿಯಸ್ ಕೈದಿಗಳನ್ನು ಹೆಚ್ಚಾಗಿ ಇಡುವಂಥದ್ದು, ಹಾಗಾಗಿ ಅಲ್ಲಿ ಯಾವುದೇ ಟಿವಿ ಫೆಸಿಲಿಟೀಸ್ಗಳನ್ನು ಬಳಸಲಾಗಿಲ್ಲ. ಈಗ ಹೊಸದಾಗಿ ಆ ಒಂದು ಟಿವಿ ಕನೆಕ್ಷನನ್ನು ಕೊಡಬೇಕು, ಹಾಗಾಗಿ ಜೈಲಿನಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ಟಿವಿಗಳ ಪೈಕಿ ಈಗಾಗಲೇ 3-4 ಟಿವಿಗಳು ಕೂಡ ಕೆಟ್ಟು ಹೋಗಿರುವಂಥದ್ದು, ಅವುಗಳನ್ನು ರಿಪೇರಿ ಮಾಡಿಸಿ ಒಂದು ಯಾವ್ದಾದ್ರು ಒಂದು ಪರ್ಯಾಯವಾಗಿ ನಾವು ಟಿವಿಯನ್ನು ಅಳವಡಿಕೆ ಮಾಡ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಈಗಾಗಲೇ ಜೈಲಿನ ಅಧಿಕಾರಿಗಳು ದರ್ಶನ್ ಅವರಿಗೆ ಮಾಹಿತಿ ಕೊಟ್ಟಿರುವಂಥದ್ದು. ಇನ್ನೊಂದು ಭಾಗವಾಗಿ ಈಗಾಗಲೇ ಜೈಲಿಗೆ ಸಾಕಷ್ಟು ಸಿ ಸಿ ಟಿವಿ ಕ್ಯಾಮ್ರಾಗಳನ್ನು ಅಳವಡಿಸುವಂಥ ಒಂದು ಕೆಲಸ ಈಗಾಗಲೇ ಬರದಿಂದ ನಡೀತಿರುವಂಥದ್ದು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಜೈಲಿನ ಹೊರಭಾಗದ ಗೋಡೆಗೆ ಅಂದರೆ ಮಾಧ್ಯಮ ಪ್ರತಿನಿಧಿಗಳು ನಿಲ್ಲುವಂಥ ಒಂದು ಜಾಗಕ್ಕೆ ಈಗ ಸಿ ಸಿ ಟಿವಿ ಫುಟೇಜಸ್ ಅಂದರೆ ಕ್ಯಾಮ್ರಾಗಳನ್ನು ಹೊಸದಾಗಿ ಅಳವಡಿಕೆ ಮಾಡ್ತಿರುವಂಥದ್ದು ಸಾಕಷ್ಟು ಒಂದು ಕಡೆ ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾಕಂದರೆ ಈ ಜೈಲಿನ ಮುಂಭಾಗದಲ್ಲಿ ನಿರಂತರವಾಗಿ ಮಾಧ್ಯಮ ಕೂಡ ವರದಿ ಮಾಡ್ತಾ ಇರುವಂಥದ್ದು, ಹೀಗಾಗಿ ರಾತ್ರಿ ವೇಳೆವರೆಗೂ ಕೂಡ ಮಾಧ್ಯಮ ಪ್ರತಿನಿಧಿಗಳು ಈ ಒಂದು ಕ್ಯಾಮ್ರಾದ ಮುಂಭಾಗದಲ್ಲಿ ಅಂದರೆ ಮುಖ್ಯದ್ವಾರದ ಮುಂಭಾಗದಲ್ಲೇ ಮಾಧ್ಯಮ ಪ್ರತಿನಿಧಿಗಳು ವರದಿಯನ್ನು ಮಾಡ್ತಾರೆ. ಅದೇ ಒಂದು ಸ್ಥಳಕ್ಕೆ ನೇರವಾಗಿ ಕಾಣುವಂತೆ ಈಗ ಹೊಸ ಏನು ಸಿ ಸಿ ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡುವ ಮೂಲಕ ಮಾಧ್ಯಮದ ಚಲನವಲನಗಳನ್ನು ಜೈಲಿನ ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಈಗ ಮೂಡ್ತಿರುವಂಥದ್ದು. ಜೊತೆಗೆ ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು 3-4 ಜನ ತಾಂತ್ರಿಕ ಸಿಬ್ಬಂದಿಗಳು ಆ ಒಂದು ಸಿ ಸಿ ಟಿ ವಿ ಫುಟೇಜ್ ಅಂದರೆ ಕ್ಯಾಮ್ರಾಗಳನ್ನು ಅಂದರೆ ನೇರವಾಗಿ ಏನು ಗೇಟ್ನ ಮುಖ್ಯದ್ವಾರ ಮತ್ತು ಮಾಧ್ಯಮ ಪ್ರತಿನಿಧಿಗಳು ನಿಲ್ತಕ್ಕಂಥ ಒಂದು ಸ್ಥಳವನ್ನೇ ಈಗ ಆಯ್ಕೆ ಮಾಡಿ ಗುರಿಯಾಗಿಸಿಕೊಂಡು ಆ ಒಂದು ಸ್ಥಳಕ್ಕೆ ಈಗ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಕೆ ಕಾರ್ಯ ನಡೀತಿರುವಂಥದ್ದು. ಇನ್ನೊಂದು ಭಾಗವಾಗಿ ಏನು ಹೆಚ್ಚಿನ ಪ್ರಮಾಣದಲ್ಲಿ ದರ್ಶನ್ ಸ್ಪ್ಯಾನ್ಸ್ ಕೂಡ ಈ ಒಂದು ಗೇಟ್ನ ಮುಂಭಾಗದಲ್ಲಿ ಬರ್ತಿರುವಂಥದ್ದು, ಅಂದರೆ ದರ್ಶನ್ ಅವರ ಚಾರ್ಜ್ಶೀಟ್ ಸಲ್ಲಿಕೆ ಆಗುತ್ತೆ, ಮತ್ತೊಂದು ಹಂತದಲ್ಲಿ ಅವರು ಬೇಲನ್ನು ಅಪ್ಲೈ ಮಾಡ್ತಾರೆ, ಹಾಗಾಗಿ ಅವರಿಗೆ ಬೇಲ್ ಸಿಗುತ್ತೆ. ಜೊತೆಗೆ ನಾವು ಕೂಡ ದರ್ಶನ್ ಅವ್ರನ್ನ ನೋಡ್ಬೇಕನ್ನುವಂಥ ಒಂದು ನಿಟ್ಟಲ್ಲಿ ಏನು ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂಭಾಗಕ್ಕೆ ಸಾಕಷ್ಟು ಅಭಿಮಾನಿಗಳು ಕೂಡ ಈಗ ಬರ್ತಿರುವಂಥದ್ದು, ಹಾಗಾಗಿ ಅವ್ರನ್ನ ಕೂಡ ಕಂಟ್ರೋಲ್ ಮಾಡಬೇಕು. ಜೊತೆಗೆ ಏನು ಬಂದಂಥ ಅಭಿಮಾನಿಗಳನ್ನು ನೀವು ಹೊರಗೆ ಕಳಿಸಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ
ದರ್ಶನ್ ಕೂಡ ಜೈಲಿನ ಸಿಬ್ಬಂದಿಗಳಿಗೂ ಕೂಡ ಮನವಿ ಮಾಡ್ತಿರುವಂಥದ್ದು. ಹಾಗಾಗಿ ಬಂದಂಥ ಫ್ಯಾನ್ಸ್ಗಳು ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಪ್ರತಿನಿತ್ಯವೂ ಅಂದರೆ ಊಟ ಮತ್ತು ತಿಂಡಿಯನ್ನು ಕೊಡಲು ಹೋದಂಥ ಜೈಲಿನ ಸಿಬ್ಬಂದಿ ಬಳಿ ಕೂಡ ದರ್ಶನ್ ಅವರು ಮನವಿಯನ್ನು ಕೇಳ್ತಾ ಇರುವಂಥದ್ದು. ಹಾಗಾಗಿ ಈಗ ಹೆಚ್ಚುವರಿ CC ಕ್ಯಾಮ್ರಾಗಳನ್ನು ಈಗ ಅಳವಡಿಸಿಕೊಳ್ಳಿ ಮಾಡೋಕೆ ಈಗಾಗಲೇ ಅಧಿಕಾರಿಗಳು ಮಾತ್ರ ಮುಂದಾಗಿರುವಂಥದ್ದು. ಇನ್ನೊಂದು ಕಡೆ ಹೊಸ TVಯನ್ನು ಅಂದರೆ ಇನ್ನು ದರ್ಶನ್ ಇರುವಂಥ ಸೆಲ್ಗೆ ಈಗ TV ಬೇಡಿಕೆ ಕೂಡ ಇಟ್ಟಿರುವಂಥದ್ದು. ಇದಾದ ಬಳಿಕ ಈಗ ಅಧಿಕಾರಿಗಳು ಚರ್ಚೆ ನಡೆಸಿ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಈಗ ಕುತೂಹಲ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.